ಡಿಕೆ ಸುರೇಶ್ ಸಂಸದ ಬಿಜೆಪಿ ಅನ್ನುವ ಬಿಜೆಪಿ ಮೇಲೆ ವಾಗ್ದಾಳಿ ಮಾಡಿದ್ದಾರೆ ಅವರು ಸಿಪಿ ಯೋಗೇಶ್ವರ ಅಲ್ಲ ಸಿಡಿ ಯೋಗೇಶ್ವರ ಇದು ಬಿಜೆಪಿ ಸರ್ಕಾರ ಅಲ್ಲ ಸಿಡಿ ಸರ್ಕಾರ ಹೀಗಂತ ವಾಗ್ದಾಳಿ ಮಾಡಿದ್ದಾರೆ ಯೋಗೇಶ್ವರ ಅವರ ಬಳಿ ಹಲವು ದಾಖಲೆಗಳಿವೆ ಅದನ್ನ ಇಟ್ಕೊಂಡು ಅವರು ಆಟ ಆಡ್ತಾ ಇದ್ದಾರೆ ಒಟ್ಟು 500 ಸಿಡಿ ಇವೆ ಅಂತ ವರದಿಯಾಗಿದೆ ಸಿಡಿಗಳ ಮೇಲೆಯೇ ಬಿಜೆಪಿ ಅಲ್ಲಿ ಅಧಿಕಾರವನ್ನ ಹಿಡಿದಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಈ ಬಗ್ಗೆ ತನಿಖೆಗೆ ಸೂಚಿಸಲಿ ಅಂತ ದೆಹಲಿಯಲ್ಲಿ ಸಂಸದ ಡಿಕೆ ಸುರೇಶ್ ಮಾಡಿರತಕ್ಕಂತ ಆಗ್ರಹ ಅದು ಸಿಪಿ ಯೋಗೇಶ್ವರ ಅಲ್ಲ ಅದು ಸಿಡಿ ಯೋಗೇಶ್ವರ ಸಿಡಿ ಯೋಗೇಶ್ವರ ಅವರ ಬಳಿ ಎಲ್ಲ ದಾಖಲೆಗಳು ಇದೆ ಆವಾಗ ಆವಾಗ ಎಲ್ಲರನ್ನು ಭೇಟಿ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರದು ಅನ್ನ ತೋರಿಸ್ತಾ ಇರ್ತಾರೆ ಸೋ ಇವತ್ತು ರಾಜ್ಯ ಸರ್ಕಾರ ಇದು ಸಿಡಿ ಸರ್ಕಾರ ಅಂತ ಹೇಳಬಹುದು ಇದಕ್ಕೆ ಒಂದು ಬಹುಶಃ ಮಾನ್ಯ ಪ್ರಧಾನಮಂತ್ರಿಗಳು ಅಥವಾ ಹೋಮ್ ಮಿನಿಸ್ಟ್ರಿ ಗವರ್ನಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಒಂದು ತನಿಖೆನ ಮಾಡಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ ಕಾರಣ ಏನು ಅಂದ್ರೆ ಎಷ್ಟು ಸಿಡಿಗಳಿದೆ ಅಂತ ಅಂದ್ರೆ ಯಾರೋ ನಿನ್ನೆ ಹೇಳ್ತಾ ಇದ್ರು ಮಾಧ್ಯಮಗಳಲ್ಲಿ 500 ಸಿಡಿ ಇದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇತ್ತು ಎಲ್ಲರೂ ಸಿಡಿಗಳ ಮೇಲೇನೆ ಅಧಿಕಾರನ ಹಿಡಿತಕ್ಕಂತ ಒಂದು ಪ್ರಯತ್ನ ಏನು ನಡೀತಾ ಇದೆ ಬಹುಶಃ ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಇಡತಕ್ಕಂತ ಒಂದು ಕೆಲಸ ಇವತ್ತು ಇಂತವರನ್ನ ಈ ರಾಜ್ಯದ ಜನ ಕ್ಷಮಿಸಬಾರದು ಜೊತೆಗೆ ಯಾವುದೇ ಪಕ್ಷದವರು ಇದ್ರು ಕೂಡ ಅವರ ಮೇಲೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಯಾವ ರೀತಿ ಒಂದು ಪಕ್ಷದ ಹಿಡಿತವನ್ನ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಒಳ್ಳೆ ದಾರಿಯನ್ನು ತೋರಿಸತಕ್ಕಂತ ನಿಟ್ಟಿನಲ್ಲಿ ನಾಯಕರುಗಳು ಕ್ರಮ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಓಕೆ ಈ ನಡುವೆ ಯಡಿಯೂರಪ್ಪನವರ ಆಪ್ತ ಶಾಸಕ ರೇಣುಕಾಚಾರ್ಯ ಅವರಿಗೆ ಕೂಡ ಸಿಡಿ ಭಯ ಕಾಡ್ತಾ ಇದೆಯಂತೆ ಹಾಗಾಗಿ ಅವರು ದೆಹಲಿಗೆ ಹೋಗಿದ್ದಾರೆ ಸಿಡಿ ಭಯದಲ್ಲೇ ದಿಢೀರ್ ಅಂತ ದೆಹಲಿಗೆ ಏನಾದ್ರು ಹೋದ್ರ ಸಿಡಿ ಬಗ್ಗೆ ಕೇಳ್ತಾ ಇದ್ದಂತೆ ಸಿಡಿಮಿಡಿಗೊಂಡಿದ್ದಾರೆ ಶಾಸಕ ರೇಣುಕಾಚಾರ್ಯ ಹಾಗಾಗಿ ಆ ಪ್ರಭಾವಿ ಸಚಿವನ ಬಳಿ ಸಿಡಿ ಇದೆಯಾ ರೇಣುಕಾಚಾರ್ಯ ಅವರದು ಈಗ ಯಡಿಯೂರಪ್ಪ ರಾಜೀನಾಮೆ ಪಕ್ಕಾ ಅಂತ ಇದ್ರೆ ರೇಣುಕಾಚಾರ್ಯ ಮೌನರಾಗಿದ್ದಾರೆ ನನಗೇನೂ ಗೊತ್ತಿಲ್ಲ ಅಂತ ಒಂಥರ ಸಿಡಿಮಿಡಿಗೊಂಡು ಹೋಗಿದ್ದಾರೆ ಸಿಡಿ ವಿಚಾರಕ್ಕೆ ಹಿಂದೆ ಸಿಡಿ ಭೀತಿ ಇದೆ ಅನ್ನೋ ಈಗ ನೀವು ಡೆಲ್ಲಿಗೆ ಬಂದಿರೋದ್ರ ವಿಚಾರದ ಹಿಂದೆ ಸಿಡಿ ಭೀತಿ ಇದೆ ಅನ್ನೋ ನನಗೆ ಯಾವ ಭೀತಿ ಇಲ್ಲ ಸಚಿವರೊಬ್ಬರ ಹತ್ರ ಬಳಿ ಮಾಹಿತಿ ಇಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನಾದ್ರು ನನ್ನ ಕ್ಷೇತ್ರ ಕೆಲಸ ಬಂದಿನಿ ನಾಯಕರು ಭೇಟಿ ಹೋಗಿ ಸಂಬಂಧಪಟ್ಟಂಗೆ ಏನು ಚರ್ಚೆ ಮಾಡಕ್ ಬಂದಿಲ್ಲ ನಾನು ದೊಡ್ಡವನು ಅಲ್ಲ ಅಂತ ಹೇಳ್ತಿಲ್ಲ ನಾನು ಬಹಳ ಚಿಕ್ಕವನು ಅದನ್ನ ತಡೆ ಹಿಡಿಯೋಕೆ ಬಂದಿದ್ದೀರಿ ನಾನು ಯಾವುದೂ ಇಲ್ಲ ಥ್ಯಾಂಕ್ ಯು ಕೋರ್ಟಿಂದ ಏನಾದ್ರು ಸ್ಟೇ ತಗೋಬರ್ತೀರ ನಾನು ಯಾವುದೂ ಇಲ್ಲ ಅಂತ ಹೇಳ್ತಿಲ್ಲ ಥ್ಯಾಂಕ್ ಯು ಈಗ ನೀವು ಡೆಲ್ಲಿಗೆ ಬಂದಿರೋದ್ರ ವಿಚಾರದ ಹಿಂದೆ ಸಿಡಿ ಭೀತಿ ಇದೆ ಅನ್ನೋ ಒಂದು ನನಗೆ ಯಾವ ಭೀತಿ ಇಲ್ಲ ಸಚಿವರೊಬ್ಬರ ಹತ್ರ ಬಳಿ ಮಾಹಿತಿ ಇಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನಾದ್ರು ನನ್ನ ಕ್ಷೇತ್ರ ಕೆಲಸ ಬಂದಿದ್ದೀನಿ ನಾಯಕರು ಭೇಟಿ ಹೋಗಿ ಸಂಬಂಧಪಟ್ಟಂಗೆ ಏನು ಚರ್ಚೆ ಮಾಡಕ್ ಬಂದಿಲ್ಲ ನಾನು ದೊಡ್ಡವನು ಅಲ್ಲ ಅಂತ ಹೇಳ್ತಿಲ್ಲ ನಾನು ಬಹಳ ಚಿಕ್ಕವನು ಅದನ್ನ ತಡೆ ಹಿಡಿಯೋಕೆ ಬಂದಿದ್ದೀರಿ ನಾನು ಯಾವುದೂ ಇಲ್ಲ ಥ್ಯಾಂಕ್ ಯು ಕೋರ್ಟಿಂದ ಏನಾದ್ರು ಸ್ಟೇ ತಗೋಬರ್ತೀರ ನಾನು ಯಾವುದೂ ಇಲ್ಲ ಅಂತ ಹೇಳ್ತಿಲ್ಲ ಥ್ಯಾಂಕ್ ಯು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಒಂದ್ ಕಡೆ ಚರ್ಚೆ ಆಗ್ತಿರುವಂತ ಹೊತ್ತಲ್ಲೇ ಶಾಸಕ ಎಂಪಿ ರೇಣುಕಾಚಾರ್ಯ ಅವರು ದೆಹಲಿಗೆ ಬಂದಿದ್ದಾರೆ ಬನ್ನಿ ಅವರ ಮಾತಾಡ್ಸೋಣ ಅವ್ರ ಉದ್ದೇಶ ಏನಂತ ಸರ್ ಡೆಲ್ಲಿಗೆ ಬಂದಿದ್ದೀರಿ ಯಾವ ಉದ್ದೇಶಕ್ಕಾಗಿ ಒಂದು ಹೊನ್ನಾಳಿ ನ್ಯಾಮತಿ ಆವಳಿ ತಾಲೂಕಿನ ಅವರು ಡೆವಲಪ್ಮೆಂಟ್ಸ್ ರಸ್ತೆ ಕುಡಿಯುವ ನೀರು ಮತ್ತು ನೀರಾವರಿ ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದೆ ನಮ್ಮ ಸಂಬಂಧಪಟ್ಟ ಸಚಿವರನ್ನ ಮತ್ತು ಪ್ರಹ್ಲಾದ್ ಜೋಶಿ ಅವರಿಂದ ಮಾತಾಡಿಸಿ ಸಮಯ ತೆಗೆದುಕೊಂಡು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿನಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿದೆ ಅಣ್ಣ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಸ್ಟು ನಾನು ದೊಡ್ಡವನಲ್ಲ ಈಗ ನಾಯಕತ್ವ ಬದಲಾವಣೆ ಅಂತೇಳಿ ನಮ್ಮ ಕೇಂದ್ರ ಸಚಿವ ಯಾರು ರಾಷ್ಟ್ರೀಯ ನಾಯಕರು ಹೇಳಿಲ್ಲ ಕೇಂದ್ರ ಸಚಿವರು ಹೇಳಿಲ್ಲ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಕ್ಕೆ ನೋ ಕಾಮೆಂಟ್ಸ್ ಯಾರು ಚರ್ಚೆ ಮಾಡ್ತಿಲ್ಲ ರಾಜನಾಯಕರು ಅಂದಾಗ ಮತ್ತೆ ಈ ತರದೊಂದು ಸುದ್ದಿ ಬಂದಾಗಲೂ ಅದನ್ನ ಯಾಕೆ ಡಿನೈ ಮಾಡ್ತಿಲ್ಲ ಅಂತ ನಾನು ಹೇಳಿದಲ್ಲ ನಾಯಕತ್ವದ ವಿಚಾರದಲ್ಲಿ ಮಾತಾಡುವಷ್ಟು ದೊಡ್ಡವನಲ್ಲ ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾನು ಬಂದಿನಿ ಯಡಿಯೂರಪ್ಪನೂ ನಿನ್ನೆ ಭೇಟಿ ಮಾಡಿದ್ದೆ ಸಹಜವಾಗಿ ಲೋಕಸಭೆ ಅಧಿವೇಶನ ನಡೆಯುತ್ತೆ ಕೇಂದ್ರದಲ್ಲಿ ನೂತನ ಸಚಿವರಾಗಿದ್ದಾರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದೆ ಥ್ಯಾಂಕ್ ಯು ಆದ್ರೆ ಯಾರು ಏನು ಮಾತಾಡ್ತಿಲ್ಲ ಆದ್ರೆ ಕೆಲವು ಸನ್ನಿವೇಶಗಳು ಅಂದ್ರೆ ಈಗ ಮಠಾಧೀಶರು ಭೇಟಿ ಆಗ್ತಾ ಇದ್ದಾರೆ ಶಾಸಕರನ್ನ ಉತ್ತರ ಕೂಟಕ್ಕೆ ಕರೀತಾರೆ ನೋಡಿ 2 ವರ್ಷ ಸರ್ಕಾರಕ್ಕೆ ಪೂರೈಸಿದೆ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಒಳ್ಳೆ ಕೆಲಸ ಮಾಡಿದರೆ ಆ ಹಿನ್ನೆಲೆಯಲ್ಲಿ ಏನು ಕ್ಷೇತ್ರದ ರಾಜ್ಯದ ಅಭಿವೃದ್ಧಿ ಮಾಡಿದರೆ ಮತ್ತು ಕೋವಿಡ್ ಸಮರ್ಥನೆ ನಿರ್ವಹಿಸಿದರೆ ಎಲ್ಲ ಶಾಸಕರ ಜೊತೆ ಭೋಜನ ಕೂಟ ಕರೆದಿರ್ಬೋದು ಸಚಿವರು ಶಾಸಕರು ಕರೆದಿರ್ಬೋದು ಸರ್ ಇನ್ನೊಂದು ಈಗ ನೀವು ಡೆಲ್ಲಿಗೆ ಬಂದಿರೋದ್ರ ವಿಚಾರದ ಹಿಂದೆ ಸಿಡಿ ಭೀತಿ ಇದೆ ಅನ್ನೋ ಒಂದು ನನಗೆ ಯಾವ ಭೀತಿ ಇಲ್ಲ ಸಚಿವರೊಬ್ಬರ ಹತ್ರ ಬಳಿ ಮಾಹಿತಿ ಇಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನಾದ್ರು ನನ್ನ ಕ್ಷೇತ್ರ ಕೆಲಸ ಬಂದಿದ್ದೀನಿ ನಾಯಕರು ಭೇಟಿ ಹೋಗಿ ಸಂಬಂಧಪಟ್ಟಂಗೆ ಏನು ಚರ್ಚೆ ಮಾಡಕ್ ಬಂದಿಲ್ಲ ನಾನು ದೊಡ್ಡವನು ಅಲ್ಲ ಅಂತ ಹೇಳ್ತಿಲ್ಲ ನಾನು ಬಹಳ ಚಿಕ್ಕವನು ಅದನ್ನ ತಡೆ ಹಿಡಿಯೋಕೆ ಬಂದಿದ್ದೀರಿ ನಾನು ಯಾವುದೂ ಇಲ್ಲ ಥ್ಯಾಂಕ್ ಯು ಕೋರ್ಟಿಂದ ಏನಾದ್ರು ಸ್ಟೇ ತಗೋಬರ್ತೀರಾ ನಾನು ಯಾವುದೂ ಇಲ್ಲ ಅಂತ ಹೇಳ್ತಿಲ್ಲ ಥ್ಯಾಂಕ್ ಯು
ಇದಿಷ್ಟು ಎಂಪಿ ರೇಣುಕಾಚಾರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಇಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಹಾಗೆ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಕಾವನ್ನು ಪಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲೇ ಸಿ ಡಿ ವಿಚಾರ ಕೂಡ ಕಾವು ಪಡ್ಕೋತಾ ಇದೆ. 500 ಸಿ ಡಿ ಇದೆ ಅಂತಾರೆ, ಸಿ ಡಿ ಇಟ್ಕೊಂಡೇ ಮಂತ್ರಿ ಆಗಿದ್ದಾರೆ ಅಂತಾರೆ, ರೇಣುಕಾಚಾರ್ಯ ಅವರು ಸಿ ಡಿಗೆ ಭಯಪಟ್ಟೇ ಈಗ ದೆಹಲಿಗೆ ಹೋಗಿದ್ದಾರೆ ಅಂತಾರೆ. ಈ ಹಿಂದೆ ಕೇಂದ್ರ ಸಚಿವರಾಗಿದ್ದ ಸದಾನಂದಗೌಡರು ಸ್ಟೇ ತಂದರು, 7 ಜನ ವಲಸಿಗ ಮಂತ್ರಿಗಳು ಸ್ಟೇ ತಂದರು. ಅಂದರೆ ಬಿ ಜೆ ಪಿ ಸರ್ಕಾರಕ್ಕೂ ಸಿ ಡಿಗೂ ಒಂದು ರೀತಿ ಅವಿನಾಭಾವ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿನೇ ಎಲ್ಲ ಭಯ ಪಡ್ಕೋತಾ ಇದ್ದಾರೆ. ಅದು ಯಾರು ಸಿ ಡಿ ಇಟ್ಕೊಂಡಿದ್ದಾರೋ, ಅದು ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೋ, ಅದು ಯಾರು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿ ಆಗಿದ್ದಾರೋ, ಇವೆಲ್ಲದಕ್ಕೂ ಉತ್ತರವನ್ನು ಪಕ್ಷವೇ ಕೊಡಬೇಕು ಅಥವಾ ಸರ್ಕಾರ ಕೊಡಬೇಕು. ಒಂದು ತನಿಖೆ, ಉನ್ನತ ಮಟ್ಟದ ತನಿಖೆಗೆ ಕೊಟ್ಟುಬಿಟ್ರೆ ಆಗ ಎಲ್ಲ ವಿಚಾರನೂ ಹೊರಗೆ ಬರುತ್ತೆ.